गुड मॉर्निंग चिल्ड्रन, ಹಿಂದಿನ ತರಗತಿಯಲ್ಲಿ ಯಾವ್ಯಾವ ಅಕ್ಷರ ಆಗಿತ್ತು ಅಂತ ಒಂದ್ಸಲ ನಿಮ್ಗೆ ಹೇಳ್ತೀನಿ. ನಾನು ಒಂದೊಂದು ಅಕ್ಷರ ಕೂಡ ನೀಟ್ ಆಗಿ ಬರಿತಾ ಹೋಗ್ತೀನಿ, ಅದನ್ನ ನೀವು ಅಬ್ಸರ್ವ್ ಮಾಡಿ, ನಾನೇನ್ ಬರಿತೀನಿ ಅದನ್ನ ನೋಡಿ ಓರಲ್ ಆಗಿ ಬಾಯಿ ಬಿಟ್ಟು ಹೇಳ್ಬೇಕು. ನಾನು ಹೇಳಿದ್ದನ್ನ ಕೇಳ್ಬೇಕು, ಬರೆಯೋದಕ್ಕೆಲ್ಲ ಹೋಗ್ಬೇಡಿ. ಅರ್ಥ ಆಯ್ತಾ? ಫಸ್ಟ್ ನೀಟ್ ಆಗಿ ಬೋರ್ಡ್ ನೋಡಿ. ಹಾ, ಆಯ್ತಾ ಮಕ್ಳ? ಓಕೆ ಚಿಂತೆ. ಹಾ हाँ, ई ई उ उ बाहर हेल्ब जोर आगे रू ये ए हाय ओ ओ हाउ आम आहा. ಅರ್ಥ ಆಯ್ತಾ? ಕ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಕ ಕ ಗ ಗ ಣ್ಯ च च ज ज ञ ट ट ड ड न त त द द न प ब ब म. ಅರ್ಥ ಆಯ್ತಾ? ಇಲ್ಲಿವರೆಗೂ ಹಿಂದಿನ ತರಗತಿಯಲ್ಲಿ ಅಕ್ಷರ ಅಭ್ಯಾಸ ಆಗಿದೆ ಅಲ್ಲ. ಈಗ ಏನು ಮಾಡ್ಬೇಡಿ, ಬೋರ್ಡ್ ನೋಡಿ, ನೀಟಾಗಿ ನೋಡಿ, ನಾನು ಹೇಳ್ದಾಗ ಹೇಳ್ಬೇಕು. ಫೋನ್ ಇಟ್ಕೊಂಡು ಕುತ್ಕೊಳ್ಳೋದಲ್ಲ ಈ ತರ, ಬಾಯಿ ಬಿಟ್ಟು ಜೋರಾಗಿ ಹೇಳ್ಬೇಕು. ಅರ್ಥ ಆಯ್ತಾ? ಹೇಳಿ. ಹ ಹ ಬಾಯಿ ಜೋರಾಗಿ ಬಿಡ್ಬೇಕು. ಇ ಇ ಉ ಉ ರು ಎ ಎ ಹೈ ಒ ओ हाउ हम आहा क क ग ग न्या च च ज ज न्या ट ड ड न त त ड ड न
ब ब म ಅರ್ಥ ಆಯ್ತಾ? ಈ ತರ ಓದ್ಬೇಕು ಅಕ್ಷರಗಳನ್ನ, ಒಂದ್ ಟೈಮ್ ಬರ್ಕೊಂಡು ನೀಟಾಗಿ ಓದ್ಬೇಕು. ಅರ್ಥ ಆಯ್ತಾ? ಈಗ ಹೇಳಿ, ಫಾಸ್ಟ್ ಆಗಿ ಹೇಳಿ. ಹ ಹ ಇ ಇ ಉ ಉ ರು ಎ ಎ ಐ ಒ ಒ ಹೌ ಹಂ आहा क क ग ग न्य च च ज ज न्य ट ट ड ड न त त द द न प प ब ब म. ಅರ್ಥ ಆಯ್ತಲ್ಲ? ಓಕೆ ಚಿಲ್ಡ್ರನ್, ನೆಕ್ಸ್ಟ್ ನೆಕ್ಸ್ಟ್ ಲೆಟರ್ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದು ಯ ಅದಾಗಿರ್ಲಿ. ಫಸ್ಟ್ ಇಲ್ಲಿ ನೋಡಿ, ಯ ಯಂತ್ರ ಹೇಳಿ. ಯ ಯಂತ್ರ, ರ ರಥ, ಲ ಲಂಗ, ವ ವಜ್ರ. ಶ ಶಂಕ, ಶ ಶರಾಯಿ, ಸ ಸರ, ಅ ಅಯ, ಳ ನಳ. ಅರ್ಥ ಆಯ್ತಾ? ಜೋರಾಗಿ ಹೇಳಿ. ಯ ಯಂತ್ರ, ರ ರಥ, ಲ ಲಂಗ, ವ ವಜ್ರ. ಶ ಶಂಕ, ಶ ಶರಾಯಿ, ಸ ಸರ, ಹ ಹಯ, ಲ ನಳ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೇಗೆ ಬರಿಬೇಕಂತ ಹೇಳ್ಕೊಡ್ತೀನಿ. ನೋಡಿ, ಯ ಯಾ ಹೇಗ್ ಬರೆಯೋದು? ಯ ಅಂದ್ರೆ ಏನು? ಯಂತ್ರ. ಯಾ ಯಂತ್ರ, ಅರ್ಥ ಆಯ್ತಾ? ಯಾ ಯಂತ್ರ ಹೇಳಿ. ಯಾ ಯಂತ್ರ, ಯಾ ಯಂತ್ರ, ಆಯ್ತಾ? ಯಾ ಯಂತ್ರ ಅಂದ್ರೆ ಇದು ಮಿಷಿನರಿ ಬರುತ್ತಲ್ಲ, ಅದಕ್ಕೆ ನಾವು ಕನ್ನಡದಲ್ಲಿ ಯಂತ್ರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯ ಯಂತ್ರ, ಅರ್ಥ ಆಯ್ತಾ? ಹೇಗ್ ಬರಿಬೇಕಂತ ಹೇಳ್ತೀನಿ ನಿಮ್ಗೆ. ಇದು ಫಸ್ಟ್ ಏನ್ ಮಾಡ್ತೀರಾ, ಪ್ರಾಕ್ಟೀಸ್ಗೋಸ್ಕರ ಸರ್ಕಲ್ ಹಾಕೊಳ್ಳಿ, ಆಯ್ತಾ? ಸರ್ ಇನ್ನೊಂದು ಸರ್ಕಲ್ಲು, ಒನ್ ಕರ್ ಕರ್ ಮಾಡ್ಬೇಕು. ಇಲ್ಲೂ ಕೂಡ ಸರ್ಕಲ್, ಕರ್, ಸ್ಲೀಪಿಂಗ್ ಲೈನ್. ಅರ್ಥ ಆಯ್ತಾ? ಇಲ್ಲೊಂದು ಕರ್ವು, ಸಾರಿ ಸರ್ಕಲ್, ಒನ್ ಕರ್, ಸ್ಲೀಪಿಂಗ್ ಸ್ಲೀಪಿಂಗ್ ಲೈನ್. ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಇದು ಒನ್ ಕರ್, ಇಲ್ಲೊಂದು ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಇಲ್ಲ ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳಿ. ಇನ್ನೊಂದು
ಕರು. ಈಗ ಯಾ ಹೇಳಿ. ಯಾ ಯಂತ್ರ. ಯಾ ಯಂತ್ರ ಬಾಯಲ್ಲಿ ಹೇಳ್ಕೊಂಡ್ ಬರಿಬೇಕು, ಟೂ ಲೈನ್ಸ್ ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಿದು. ಯಾ ಯಾವಾಗ ಬರಿಬೇಕಾದ್ರೆ ಬಾಯಲ್ಲಿ ಜೋರಾಗಿ ಹೇಳ್ಕೊಂಡ್ ಬರಿಬೇಕು. ಯಾ ಯಂತ್ರ. ಯಾ ಯಂತ್ರ. ಯಾ ಯಂತ್ರ. ಯಾ ಯಂತ್ರ. ಅರ್ಥ ಆಯ್ತಾ? ಬರ್ಕೊಳ್ಳಿ. ಅದು ಇದು ಟೂ ಲೈನ್ಸ್ ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಇದು ಲೈನ್ಸ್ ಹಾಕ್ಬೇಕಾದ್ರೆ ಪೆನ್ಸಿಲ್ ಅಲ್ಲೇ ಸ್ಕೇಲ್ ಯೂಸ್ ಮಾಡ್ಬೇಕು. ಲೈನ್ ಪೆನ್ಸಿಲ್ ತಗೊಂಡು ಶಾರ್ಪಾಗಿ ಪೆನ್ಸಿಲ್ ಮಾಡ್ಕೊಂಡು, ಪೆನ್ಸಿಲ್ ಶಾರ್ಪ್ ಮಾಡ್ಕೊಂಡು ನೀಟಾಗಿ ಸ್ಕೇಲ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಲೈನ್ ಹಾಕ್ಬೇಕು. ಬರಿಬೇಕಾದ್ರೆ ಈಗ ಲೈನ್ ಇಲ್ಲಿ ಒಂದ್ಲೆ ಫಸ್ಟ್ ಲೆಟರ್ ಅಲ್ಲಿ ಪೆನ್ಸಿಲ್ ಅಲ್ಲೇ ಬರ್ದಿದ್ದೀರಲ್ಲ ಇಲ್ಲಿ, ಹಾ ಬರ್ದಿದಾಗ ಇವಾಗ ಇದನ್ನ ಬರ್ದಿದೀರಲ್ವ ಯಾ ಅಂತ, ಇದು ಕೆಳಗಡೆ ಸ್ಟ್ರೈಟ್ ಆಗಿ ಇರ್ಬೇಕು. ಇಲ್ಲೊಂದ್ ಬರೆಯೋದು, ಇಲ್ಲೊಂದ್ ಬರೆಯೋದು, ಕ್ರಾಸ್ ಕ್ರಾಸ್ ಆಗೆಲ್ಲ ಇರಬಾರ್ದು. ಅರ್ಥ ಆಯ್ತಾ? ಒಂದ್ ಇದ್ರ ಲೈನ್ಸ್ ಹಾಕಿ ಬರೆದ್ಮೇಲೆ ಟೂ ಲೈನ್ಸ್ ಅಲ್ಲಿ ಟೂ ಲೈನ್ಸ್ ಟಚ್ ಆಗೋ ತರ ಬರಿಬೇಕು. ಟೂ ಲೈನ್ಸ್ ಇಂದ ಅಕ್ಷರ ಹೊರಗ್ ಬರಬಾರ್ದು, ಮತ್ತೆ ಸ್ಟ್ರೈಟ್ ಆಗಿ ಈಕ್ವಲ್ ಆಗಿ ಇರ್ಬೇಕು, ಎಲ್ಲೆಲ್ಲೋ ಬರಿಬಾರ್ದು. ಅರ್ಥ ಆಯ್ತಾ? ಬುಕ್ಸ್ ಎಲ್ಲ ನೀಟ್ ಆಗಿರ್ಬೇಕು, ರಬ್ಬರ್ ತಗೊಂಡೆಲ್ಲ ಗಲೀಜ್ ಮಾಡೋದು, ನೀರೆಲ್ಲ ಹಾಕೋದು ಅದೆಲ್ಲ ಮಾಡಬಾರ್ದು. ಬುಕ್ಸ್ ಮೇಂಟೈನ್ ಮಾಡ್ಬೇಕು ಫಸ್ಟ್, ಕ್ಲಾಸ್ ವರ್ಕ್ ಮತ್ತೆ ಹೋಮ್ ವರ್ಕ್. ಕ್ಲಾಸ್ ವರ್ಕ್ ಅಲ್ಲೂ ಅಷ್ಟೇ, ಹೋಮ್ ವರ್ಕ್ ಅಲ್ಲೂ ಅಷ್ಟೇ. ಈಗ ಸ್ಟಾರ್ಟಿಂಗ್ ನೀವು ಹೆಡ್ಡಿಂಗ್ ಅಲ್ಲಿ ಪೆನ್ ಎಲ್ಲ ಯೂಸ್ ಮಾಡಬಾರ್ದು ಲೈನ್ಸ್ ಹಾಕೋದಿಕ್ಕೆ, ಮತ್ತೆ ಲೆಟರ್ಸ್ ಎಲ್ಲ ಬರೆಯೋದಿಕ್ಕೆ ಪೆನ್ನು ಯೂಸ್ ಮಾಡಬಾರ್ದು. ರೆಡ್ ಪೆನ್ ಯೂಸ್ ಮಾಡಬಾರ್ದು, ಬ್ಲೂ ಪೆನ್ ಯೂಸ್ ಮಾಡಬಾರ್ದು. ಓನ್ಲಿ ಯೂಸ್ ದ ಪೆನ್ಸಿಲ್. ಫಸ್ಟ್ ಲೈನ್ ಬರ್ಕೊಡ್ತಿರಲ್ಲ ಪೇರೆಂಟ್ಸ್, ನೀವು ಕೂಡ ಪೆನ್ಸಿಲ್ ಅಲ್ಲಿ ಮಾತ್ರ ತ್ರೀ ಲೆಟರ್ಸ್ ನೀಟ್ ಆಗಿ ಬರೆದು ಸ್ಕೇಲ್ ಅಲ್ಲಿ ಲೈನ್ ಹಾಕೊಡ್ಬೇಕು. ನಂತರ ಸ್ಟ್ರೈಟ್ ಆಗಿ ಮಕ್ಕಳೇ ಬರಿಬೇಕು, ಹೋಮ್ ವರ್ಕ್ ಕ್ಲಾಸ್ ವರ್ಕ್ ಎಲ್ಲ ಪೇರೆಂಟ್ಸ್ ಬರಿಬಾರ್ದು. ಅರ್ಥ ಆಯ್ತಾ? ಇದ್ ಬರ್ದಾಗಿದ್ಯಾ? ಯಾ ಯಂತ್ರ. ಈಗ ನೆಕ್ಸ್ಟ್ ಲೆಟರ್ ಹೋಗೋಣ. ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತೆ? ರಾ. ರಾ ರಥ. ಹೇಳಿ. ನೋಡಿ, ಹಿಂದಿನ ತರಗತಿನಲ್ಲಿ ಹೇಳಿದ್ದೆ ಇಲ್ಲಿ ತಾಗೆ ಡಾಟ್ ಇರ್ಬೇಕು. ಅರ್ಥ ಆಯ್ತಾ? ಇದೆಲ್ಲ ಅಬ್ಸರ್ವ್ ಮಾಡ್ಬೇಕು, ಏನಕ್ಕೆ ಅಕ್ಷರಗಳು ಆಗತ್ತೆ ಹೇಳಿ. ನಾವು ಓದ್ಬೇಕಾದಾಗ ಈಸಿ ಆಗತ್ತೆ, ವರ್ಣಮಾಲ ಆಲ್ಫಾಬೆಟ್ಸ್ ನೀಟಾಗಿ ಕಲ್ತ್ಬಿಟ್ರೆ ನಾವು. ಅರ್ಥ ಆಯ್ತಾ? ರಾ ರಥ ಇಲ್ಲಿದೆ ನೋಡಿ. ರಾ ರಥ. ರಾ ನೋಡಿ, ಡಾಟ್ ನೀಟಾಗಿ ಇಡ್ಬೇಕು, ಅದು ನೆನ್ಪಲ್ಲಿ ಇರ್ಬೇಕು ಎಲ್ಲರಿಗೂ. ರಾ ರಥ. ಯಾಕಂದ್ರೆ ನಿಮ್ಗೆ ಆಲ್ಫಾ ವರ್ಡ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕಾಗುಣಿತ ಬರುತ್ತೆ, ಟೂ ಲೆಟರ್ ತ್ರೀ ಲೆಟರ್ ವರ್ಡ್ ಎಲ್ಲ ಬರುತ್ತೆ, ಅವಾಗ ಅಭ್ಯಾಸ ಆಗ್ಬೇಕಲ್ಲ ನಿಮ್ಗೆ. ಫಸ್ಟ್ ಇದನ್ನ ನೀಟಾಗಿ ಬರೆಯೋದು ಕಲ್ತ್ಕೊಂಡ್ರೆ ನಿಮ್ಗೆ ಬೇರೆ ಲೆಟರ್ ಟೂ ಲೆಟರ್ ತ್ರೀ ಲೆಟರ್ ಕಾಗುಣಿತ ಎಲ್ಲ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಇದನ್ನ ಬೇಸಿಕಲಿ ನೀಟಾಗಿ ಆಲ್ಫಾ ವರ್ಡ್ಸ್ ನೀಟಾಗಿ ಕಲಿಬೇಕು. ರಾ ಏನಿದು, ಯಾವ ಅಕ್ಷರ ಇದು? ರಾ. ರಾ ಅಂದ್ರೇನು? ರಥ. ಹೇಳಿ. ರಾ ರಥ. ರಾ ರಥ. ರಾ ರಥ ನೋಡಿದಿರಲ್ಲ ಊರಲ್ಲಿ ಜಾತ್ರೆಗೆಲ್ಲ ಹೋಗ್ತಿರಲ್ಲ, ಅದ್ರ ತೇರು ಅಂತ ಹೇಳ್ತಾರೆ, ಬಟ್ ಇದ ಹೆಸರು ರಥ ಅಂತ ನಾವ್ ಹೇಳ್ತೀವಿ. ಅರ್ಥ ಆಯ್ತಾ? ಏನ್ ಮಾಡ್ತೀರಾ? ಫಸ್ಟ್ ಸಿ ಟೈಪ್ ಬರಿಬೇಕು, ಕರ್ ಮಾಡ್ಬೇಕು ಇಲ್ಲಿ, ಮತ್ತೆ ಡಬಲ್ ಕರ್, ಈಗ ಸರ್ಕಲ್ ಆಗತ್ತೆ. ಅರ್ಥ ಆಯ್ತಾ? ಇಲ್ಲೊಂದು ಸ್ಮಾಲ್ ಸರ್ಕಲ್ ಸ್ಲೀಪಿಂಗ್ ಲೈನ್. ಓಕೆ, ನೆಕ್ಸ್ಟ್ ಸರ್ಕಲ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ರಥ. ಆಯ್ತಾ? ಫಸ್ಟ್ ಸ್ಟೆಪ್ ಬರಿಬೇಕು, ಈ ತರ ಬರೀರಿ ನೀಟಾಗಿ ಟೂ ಲೈನ್ಸ್ ಅಲ್ಲಿ, ಟೂ ಲೈನ್ಸ್ ಬುಕ್ ಅಲ್ಲಿ. ಇದು ಕ್ಲಾಸ್ ವರ್ಕ್ ಮತ್ತೆ ಹೋಮ್ ವರ್ಕ್ ಎಲ್ಲ ಟೂ ಲೈನ್ಸ್ ಬುಕ್, ಡಬಲ್ ಲೈನ್ ಬುಕ್ ಅಲ್ಲಿ ಬರಿತಾ ಇದ್ದೀರಲ್ಲ. ಓಕೆ,
सर्कल मत स्टैंडिंग लाइन आयता। नेक्स्ट बरी सर्कल पेंसिल स्ट्रेट कर्व इदु प्राक्टिस स्ट्रेट लाइन हाकु आनंतर प्राक्टिस हिंग नोडी हिंग कर्व आगुत्ते रा रा रता इली रा रता रा रता रा रता अर्थ आयता बर्कोळ्ळि नीटागि ಆಯ್ತಲ್ಲ ಇದು ಓಕೆ ಲ ಲ ಏನು ಲ ಲಂಗ ಲ ಲಂಗ ಇಲ್ಲಿದೆ ನೋಡಿ ಮನೆಯಲ್ಲಿ ಗೈಸ್ ಯೂಸ್ ಮಾಡ್ತಾರಲ್ಲ ಅದು ಲಂಗ ಲ ಲಂಗ ಲ ಲಂಗ ಇದು ಸಿಂಪಲ್ ಸ್ಟೆಪ್ ನೋಡಿ ಹಿಂಗ್ ಕರ್ ಮಾಡ್ಕೋತೀರಾ ಫಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಈಸಿ ಇಲ್ಲಿವರೆಗೂ ಸ್ಟಾಪ್ ಮಾಡ್ಬಿಟ್ಟು ಈಗ ಮೇಲ್ ಹೋಗ್ಬೇಕು ಇದು ಲ ಹೇಳಿ ಲ ಲಂಗ ಲ ಲಂಗ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಲ ಲಂಗ ಲ ಲಂಗ ಮೈಲ್ ಹೇಳ್ಕೊಂಡ್ ಬರಿಬೇಕು ಬರಿಬೇಕಂದ್ರೆ ಈ ನೀಟಾಗಿ ಬರಿಬೇಕು ಡಬಲ್ ಲೈನ್ ಇದೆಯಲ್ಲ ಟಚ್ ಮಾಡಿ ನೀಟಾಗಿ ಬರಿಬೇಕು ಅಕ್ಷರಗಳನ್ನ ಮತ್ತೆ ಅದ್ರ ಕೆಳಗಡೆ ಕರೆಕ್ಟ್ ಆಗಿ ಬರಿಬೇಕು ಎಲ್ಲೆಲ್ಲೋ ಬರಿಬಾರ್ದು ಲ ಲಂಗ ಲ ಲಂಗ ಲ ಲಂಗ ಇದನ್ನ ರಫ್ ನೋಟ್ ಅಲ್ಲಿ ಟೂ ಟೈಮ್ಸ್ ಬರ್ದಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಲಾಸ್ ವರ್ಕ್ ಅಲ್ಲಿ ಹೋಮ್ ವರ್ಕ್ ಅಲ್ಲಿ ಬರಿಬೇಕು ಲ ಲಂಗ ಲ ಲಂಗ ಇದನ್ನ ಬರ್ಕೊಳ್ಳಿ ಆಗಿದೆ ಅಲ್ಲ ಓಕೆ ನೆಕ್ಸ್ಟ್ ಲೆಟರ್ ಏನು
वा वा वज्र डायमंड अंतीवला अदु वज्र वा वज्र गोत्तायता नोडी वा वा वज्र वा वज्र ನಾವು ಕನ್ನಡದಲ್ಲಿ ವಜ್ರ ಅಂತೀವಿ ಇಂಗ್ಲಿಷ್ ಅಲ್ಲಿ ಡೈಮಂಡ್ ಅಂತ ಹೇಳ್ತೀವಿ ಡೈಮಂಡ್ ಅಂದ್ರೆ ಗೊತ್ತಿದೆ ಅಲ್ಲ ನಿಮಗೆ ಪಳಪಳ ಅಂತ ಹೊಳಿತಾ ಇರುತ್ತಲ್ಲ ಶೈನಿಂಗ್ ಬರುತ್ತಲ್ಲ ಅದು फर्स्ट स्टेप बंदो इधे तरह बर्को बेको बरी बेकार इन सर्कल मार बरी थी दी इल्ला अंदरे ईगु बरी बोलो नहीं सल्पा कर भी रहता है अब ताय ता टेस्ट बुक कल लाये की रहता है इष्ट के अर्थ आयता इनमीरा फस्ट स्टेप डबल कर्व आयतल ಇಲ್ಲಿವರೆಗೂ ಸ್ಟಾಪ್ ಮಾಡಿದಿರಲ್ಲ ಇಲ್ಲಿ ಮೇಲ್ ಬನ್ನಿ ಈಗ ಇಲ್ಲ ಸ್ಲೀಪಿಂಗ್ ಲೈನ್ ಮತ್ತೆ ಸ್ಟ್ಯಾಂಡಿಂಗ್ ಲೈನ್ ವಾ ವಜ್ರ ವಾ ವಜ್ರ ವಾ ವಜ್ರ ವಾ वज्र वा वज्र वा वज्र बरी नीट आगे ಅದನ್ನ ಬರ್ಕೊಳ್ಳಿ ಇದಾಗಿದೆ ಅಲ್ಲ
ನೆಕ್ಸ್ಟ್ ಲೆಟರ್ ಏನು ಶ ಶ ಶಂಕ ಶ ಶಂಕ ಅರ್ಥ ಆಯ್ತಾ ಶ ಶಂಕಾ ಶ ಶಂಕಾ ಹೇಳಿ ಶ ಶಂಕಾ ಓಕೆ ಫಸ್ಟ್ ಸ್ಟೆಪ್ ಏನ್ ಮಾಡಿ ನೀವು ಹಾಕೊಳ್ಳಿ ಅರ್ಥ ಆಯ್ತಾ ಈಗ ಸ್ವಲ್ಪ ಡೌನ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ ಕೆಳಗಡೆವರೆಗೂ ಬನ್ನಿ ಸ್ವಲ್ಪ ಬರೆಯೋದು ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಇದು ಈ ಕರ್ ಮಾಡಿದಿರಲ್ಲ ಹಿಂಗ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಅರ್ಥ ಆಯ್ತಾ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಕಾರ ಬರಿಬೇಕಂದ್ರೆ ನಾವು ಈಗ ಬರಿತೀವಿ ಆ ಇದನ್ ಪ್ರಾಕ್ಟೀಸ್ ಮಾಡಿ ಬರಿಬೇಕಾದ್ರೆ ಆಮೇಲೆ ಆಟೋಮೆಟಿಕಲಿ ಈ ತರ ಬರುತ್ತೆ ನೋಡಿ ಸ್ಲೀಪಿಂಗ್ ಲೈನ್ ಈಗ ಸ್ಲೀಪಿಂಗ್ ಲೈನ್ ನೀಟಾಗಿ ನೋಡ್ಕೊಳ್ಳಿ ಈಗ ಹೀಗೆ ಮೇಲಾಗಿ ಹಿಂಗೆ ಜಾಯಿನ್ ಮಾಡ್ತೀರಾ ಸ್ಲೀಪಿಂಗ್ ಲೈನ್ ಆಗಿದೆ ಸ್ಟ್ಯಾಂಡಿಂಗ್ ಲೈನ್ ಶ ಶಂಕ ಶ ಶಂಕ ನಿಮ್ಗೆ ಇದೇ ಬರೆಯೋದಕ್ಕೆ ಈಸಿ ಈಗ ತಗೊಂಡ್ರೆ ಈಸಿ ಆಗುತ್ತೆ ಅರ್ಥ ಆಯ್ತಾ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದು ಪ್ರಾಕ್ಟೀಸ್ ಮಾಡಿ ಶ ಶಂಕ ಶ ಶಂಕ ಇದು ನೋಡಿ ಕ್ವಶನ್ ಮಾಡ್ತಾರೆ ಈ ತರ ಕವರ್ ಮಾಡ್ಕೋಬೇಕು ಸ್ಲೋಲಿ ಗೋ ಅಪ್ ಅಂಡ್ ಜಾಯಿನ್ ಇಯರ್ ಓಕೆ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಶ ಶಂಕ ಶ ಶಂಕ ನೀಟಾಗಿ ಬರ್ಕೊಳ್ಳಿ ಇವತ್ತು ಈ ಫೋರ್ ಈ 5 ಲೆಟರ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮುಂದಿನ ತರಗತಿ ನಿಮ್ಗೆ ಇನ್ 4 ಲೆಟರ್ಸ್ ಹೇಳ್ಕೊಟ್ರೆ ಆ ಇಂದ ಳವರೆಗೂ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಅರ್ಥ ಆಯ್ತಾ
ಆಗಿದೆಯಲ್ಲ ಓಕೆ ಚಂದ್ರ ಹೇಳಿಲ್ಲ ಹೇಗೆ ಹೇಳಿ ಈಸಿನೇ ಆಗುತ್ತೆ ಈಗ ಟೂ ಲೈನ್ಸ್ ಇದೆ ಅಲ್ಲ ಟೂ ಲೈನ್ಸ್ ಇದೆ ಅನ್ಕೊಳ್ಳಿ ಡಬಲ್ ಲೈನು ಈಗೇನು ಮಾಡ್ತೀರ ನೋಡಿ ನೀವು ಕ್ವಶನ್ ಮಾರ್ಕ್ ಹಾಕ್ತಿರಲ್ಲ ಅದೇ ಥರ ಹೀಗೆ ಸ್ಲೋವಾಗಿ ಈಗ ಹೋಗ್ತಿ ಹಿಂಗೆ ಕರ್ ಮಾಡ್ಕೋಬೇಕು ಸ್ಲೋವಾಗಿ ಮೇಲೆ ಹೋಗಿ ಈ ಥರ ಇಲ್ಲ ಸ್ಲೀಪಿಂಗ್ ಲೈನ್ ಹಾಕಿ ಮತ್ತೆ ಸ್ಟ್ಯಾಂಡ್ ಈ ಥರ ಸ್ಟ್ಯಾಂಡಿಂಗ್ ಲೈನ್ ಕರ್ ಮಾಡಿದ್ರೆ ಶಾರ್ಪ್ ಕಂಪ್ಲೀಟ್ ಆಯಿತು ಅಥವಾ ನಾವು ಬರಿಬೇಕಾದ್ರೆ ಆಸ್ ಇಟ್ ಈಸ್ ಕನ್ನಡದಲ್ಲಿ ಏನು ಮಾಡ್ತೀವಿ ಹಿಂಗೆ ತಗೋತೀವಿ ಹಿಂಗೆ ತಗೊಂಡು ಈಗ ಹೋಗಿ ಮೇಲೆ ಹೋಗ್ತೀವಿ ಅರ್ಥ ಆಯ್ತಾ ಇದು ಕೂಡ ಬರಿಬೋದು ಇದು ಕೂಡ ಬರಿಬೋದು ಬಟ್ ಇದು ಪ್ರಾಕ್ಟೀಸ್ ಆದರೆ ನಿಮ್ಗೆ ಆಟೋಮೆಟಿಕಲಿ ಈ ರೀತಿ ಬರುತ್ತೆ ಅರ್ಥ ಆಯ್ತಾ ಅಷ್ಟೇ ಕನ್ಫ್ಯೂಸ್ ಮಾಡ್ಕೊಬೇಡಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಸ್ವಲ್ಪ ಅದು ಶಂಕ ಅದಕ್ಕೆ ನಾನು 5 ಲೆಟರ್ಸ್ಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಜಸ್ಟ್ 4 ಲೆಟರ್ಸ್ ಇತ್ತು ಬಟ್ ಮುಂದಿನ ತರಗತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಾಯ್ತು ಪ್ರಾಬ್ಲಮ್ ಏನಿಲ್ಲ ಓಕೆ ಹಿಂದಿನ ತರಗತಿ ನಿಮ್ಗೆ ಎಲ್ಲಿವರೆಗೂ ಹೋಮ್ವರ್ಕ್ ಆಗಿತ್ತು ಎಲ್ಲಿವರೆಗೂ ಆಗಿದೆ ಇದು 1 ನಿಮಿಷ ಇರಿ ಇದರಲ್ಲಿ ಕಾಪಿ ರೈಟಿಂಗ್ ಬುಕ್ಸ್ ಅಲ್ಲಿ ಫಸ್ಟ್ ಪೇಜ್ ಆಗಿದೆ ಅಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ಬಾಯಲ್ಲಿ ಹೇಳ್ಕೋಬೇಕು ಇದು ಹೇಳಿದ್ ಹೋಮ್ವರ್ಕ್ ಆಗಿದೆ ಅಲ್ಲ ಇದು ಏನಿದೆ ಅರಸ ಆ ಅರ ಆ ಅಗಸ ಇಲ್ಲಿ ಆ ಅಪ್ಪ ಅಂದ್ರೆ ನಿಮ್ ಡ್ಯಾಡಿದು ಫೋಟೋ ಸ್ಟಿಕ್ ಮಾಡ್ಬೇಕು ಇಲ್ಲಿ ಆ ಅಮ್ಮ ಅಂದ್ರನು ಇಲ್ಲ ನಿಮ್ದು ನಿಮ್ ಅಮ್ಮಿದು ಫೋಟೋ ಸ್ಮಾಲ್ ಫೋಟೋ ದೊಡ್ಡದಲ್ಲ ನಿಮ್ ಡ್ಯಾಡಿದು ಮತ್ತೆ ಮಮ್ಮಿದು ಫೋಟೋ ಸ್ಟಿಕ್ ಮಾಡ್ಬೇಕು ಈ ನಂತರ ಇದು ಆ ಲೆಟರ್ ಕಂಪ್ಲೀಟ್ ಆಗಿರ್ಬೇಕು ಆಯ್ತಾ ನೆಕ್ಸ್ಟ್ ನೀವು ಕಾಪಿ ರೈಟಿಂಗ್ ಬರಬೇಕಾದ್ರೆ ಇಲ್ಲಿರೋ ಲೆಟರ್ಸ್ ಎಲ್ಲ ಓದ್ಬೇಕು ನೆಕ್ಸ್ಟ್ ಏನಿದೆ ಇದು ಕೂಡ ಆಗಿದೆ ನಿಮ್ಗೆ ಇಲ್ಲಿ ನೋಡಿ ಆ ಆಟ ಹ ಹಾನೆ ಹ ಆಮೆ ಹಾಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಹೋಮ್ವರ್ಕ್ ಇದನ್ನ ಬರೀರಿ ಅಂತ ಹೇಳಿದೆ ಗೊತ್ತಾ ಬರೆದ್ಬಿಟ್ಟಿದ್ರೆ ಆಮೇಲೆ ಪೇಸ್ಟ್ ಮಾಡ್ಬೇಕಿದ್ದು ಇಲ್ಲಾಂದ್ರೆ ನೀವು ಬರೆಯೋದಕ್ಕೂ ಮುಂಚೆ ಪೇಸ್ಟ್ ಮಾಡ್ಬಿಟ್ರೆ ಎಲ್ಲ ನೀಟ್ ಬೇಗ ಗಲೀಜ್ ಮಾಡ್ಬಿಡ್ತೀರ ಅದಕ್ಕೆ ಇದು ಬರ್ದಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಇದು ಆಲೂಗೆಡ್ಡೆ ಇದೇನ್ ಪೇಸ್ಟ್ ಆಲೂಗೆಡ್ಡೆ ಅಂದ್ರೆ ನೀವು ಆಲೂಗೆಡ್ಡೆ ತೆಗೆದು ಪೇಸ್ಟ್ ಮಾಡೋದಲ್ಲ ಆಲೂಗೆಡ್ಡೆದು ಫೋನ್ ಇದು ಬರುತ್ತೆ ಚಾರ್ಟ್ ಅಲ್ಲಿ ಆಲೂಗೆಡ್ಡೆ ಇದು ಪಿಕ್ಚರ್ಸ್ ಬರುತ್ತೆ ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡ್ಬೇಕು ಮತ್ತೆ ಇದು ಅಷ್ಟೇ ಆಭರಣ ಇದು ಅಷ್ಟೇನೆ ಡ್ರಾಯಿಂಗ್ ಆದ್ರೂ ಮಾಡ್ಬೋದು ಆಲೂಗೆಡ್ಡೆದು ಅಥವಾ ಆಭರಣ ಅಂದ್ರೆ ಗೋಲ್ಡ್ ಈ ಡಿಸೈನ್ ಏನಾದ್ರೂ ಬೇಕಾದ್ರೆ ಇದು ಇಮೇಜಸ್ ಇದ್ರೆ ಪೇಪರ್ಸ್ ಇದಿದ್ರೆ ಸ್ಟಿಕ್ ಮಾಡಿ ಅಥವಾ ಡ್ರಾಯಿಂಗ್ ಮಾಡಿ ನೀಟಾಗಿ ಕಲರ್ ಮಾಡಿ ಇದಕ್ಕೆ ಅಥವಾ ಓಕೆ ಡ್ರಾಯಿಂಗ್ ಒಂದಿದ್ರು ಓಕೆ ಹಾ ನೆಕ್ಸ್ಟ್ ಈ ಬರ್ದಿದ್ದೀರಾ ಇಲ್ಲ ಅಲ್ಲ ಇದು ಇವತ್ತಿನ ಹೋಮ್ವರ್ಕ್ ಪೇಜ್ ನಂಬರ್ 7 ಇದು ಆಗಿದೆ ಅನ್ಕೋತೀನಿ ನಾನು ಓಕೆ ಆಗಿರ್ಲಿ ಈ ಇರುವೆ ಈ ಇಳೆ ಇದನ್ನೆಲ್ಲ ಓದ್ಬೇಕು ಬರಿಬೇಕಾದ್ರೆ ಈ ಇಟ್ಟಿಗೆ ಇಲ್ಲೂ ಅಷ್ಟೇ ಇಲ್ಲಿ ಇಲ್ಲಿಯ ಚಿತ್ರ ಬರೆಯಿರಿ ಅಂಟಿಸಿ ಅಂತ ಇದೆ ಅಥವಾ ಚಿತ್ರ ಬರಿಬೋದು ಅಂದ್ರೆ ಡ್ರಾಯಿಂಗ್ ಮಾಡ್ಬೋದು ಅಥವಾ ಅಂಟಿಸ್ಬೋದು ಇಲಿ ಈ ಇಸ್ತ್ರಿ ಪೆಟ್ಟಿಗೆ ಅರ್ಥ ಆಯ್ತಾ ನಂತರ ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ತಿದ್ದಿರಿ ಅಂತಿದೆ ಬರೀ ಇಲ್ಲಿ ತಿದ್ಬಿಟ್ಟು ಇಲ್ಲಿ ಅಲ್ಲಿರೋ ತರ ಇಲ್ಲಿ ಬರಿಬೇಕು ಆನಂತರ ಇದು ಕೂಡ ಬರಿಬೇಕು ಅರ್ಥ ಆಯ್ತಾ ತಿದ್ದಿರಿ ಮತ್ತೆ ಬರೀರಿ ಅಂತಿದೆಯಲ್ಲ ಇದನ್ನ ಬರಿಬೇಕು ಅರ್ಥ ಆಯ್ತಾ ಇವತ್ತಿನ ತರಗತಿನಲ್ಲಿ ಇದೊಂದೇ ಪೇಜಸ್ ಹೋಮ್ವರ್ಕ್ ಕೊಡ್ತೀನಿ ಪೇಜ್ ನಂಬರ್ 8 ಪೇಜ್ ನಂಬರ್ 8 ಬಂದು ಏನಿದೆ ಇ ಅರ್ಥ ಆಯ್ತಾ ಇ ಟಿ ಅಂತ ಇಲ್ಲೂ ಪಿಕ್ಚರ್ಸ್ ಇದೆ ಡ್ರಾಯಿಂಗ್ ಮಾಡ್ಬೋದು ಅಥವಾ ಬರಿಬೋದು ನೀಟಾಗಿ ಇದನ್ನು ತಿದ್ದಬೇಕು ಅದ್ರ ಜೊತೆಗೆ ಬರಿಬೇಕು ಇದ್ರೂ ಅಷ್ಟೇ ಟ್ರೈಸ್ ಮಾಡ್ಬೇಕು ಇಲ್ಲಿ ಇದ್ರ ಮೇಲೆ ತಿದ್ದಿ ನಂತರ ಈ ಅಕ್ಷರಗಳನ್ನ ಬರಿಬೇಕು ಇ ಈಜು ಇ ಇಳಿಗೆ ಮನೆ ಈರುಳ್ಳಿ ಇ ಟಿ ಅರ್ಥ ಆಯ್ತಾ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ನಿಮ್ಗೆ ಎಲ್ಲಿವರೆಗೂ ಹೋಮ್ವರ್ಕ್ ಆಗಿದೆ
ಇಲ್ಲಿವರೆಗೂ ಆಗಿದೆ ಅಲ್ಲ, ಲಾಸ್ಟ್ ವೀಕ್ ಇದು ಪಾ ಲೆಟರ್ಸ್ ಬರ್ದಿದ್ರಿ ಅಲ್ವಾ, ಇದು ಹೋಮ್ ವರ್ಕ್ ಅಲ್ಲೂ ಅದೇ ಸೇಮ್ ಬರುತ್ತೆ, ಕ್ಲಾಸ್ ವರ್ಕ್ ಅಲ್ಲೂ ಅದೇ ಬರುತ್ತೆ. ಪೆನ್ಸಿಲ್ ಅಲ್ಲಿ ಸ್ಟ್ರೈಟಸ್ ಸ್ಕೇಲ್ ತಗೊಂಡು ಲೈನ್ ಹಾಕ್ಬೇಕು, ಕೈಯಲ್ಲಿ ಹಾಕ್ಬಾರ್ದು. ಅರ್ಥ ಆಯ್ತಾ? ಯಾವ್ದು ನೆಕ್ಸ್ಟ್ ಹೋಮ್ವರ್ಕ್? ರೈಟ್ ಫುಲ್ ಪೇಜ್ ಪ ಪ ಬ ಬ ಮ. ಓಕೆ, ಇಲ್ಲ ಅಂದ್ರೆ ನಾವೇನ್ ಬರೀವಿ, ನಾವೇನ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಈಗ ಬರ್ತಿದ್ದೀನಿ. ಇಲ್ಲ ಅಂದ್ರೆ ಪ ಟು ಮ ಅಂತ ಹಾಕ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ ಪ ಬ ಬ ಮ. ಅರ್ಥ ಆಯ್ತಾ? ಇದರ ಪೆನ್ಸಿಲ್ ಅಲ್ಲೇ ಬರಿಬೇಕು, ಪೆನ್ನಲ್ಲಿ ಬರಿಬಾರ್ದು. ಪೆನ್ ಪೆನ್ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಪ ಪ ಬ ಬ ಮ. ಅರ್ಥ ಆಯ್ತಾ? ನೀಟಾಗಿ ಬರಿಬೇಕು. ಕಾಪಿ ರೈಟಿಂಗ್ ಒಂದ್ ಪೇಜು, ಇದು ಒಂದ್ ಪೇಜ್. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್, ಇಷ್ಟು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.